ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಲೆಯಲ್ಲಿ ಹಲಸಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸಾಗುವಾನಿ ಎಲೆ ಅಂದರೆ ಟೀ ಕುಡ್ ಎಲೆ, ಇದರಲ್ಲಿ ಮಾಡೋದು ತೋರಿಸ್ತೀನಿ. ಹಲಸಿನ ಹಣ್ಣು, ಕೊಕೊನಟ್ಟು, ರೈಸು. ಇದನ್ನು ನಾನು ರೈಸನ್ನು 8 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಕಾಯಿತುರಿ, ಹಲಸಿನ ಹಣ್ಣು ಹಾಕ್ಕೊತೀನಿ. ಇದನ್ನು ಫಸ್ಟು ರುಬ್ಕೋಬೇಕು. ನಂತರ ಇದಕ್ಕೆ ಅಕ್ಕಿ ಹಾಕಿ ರುಬ್ಕೊತೀನಿ. ಅಕ್ಕಿನ ತುರಿ ತುರಿಯಾಗಿ ರುಬ್ಬಬೇಕು. ಆಮೇಲೆ ಜೀರಿಗೆ ಹಾಕ್ಕೊತೀನಿ. ಇದಕ್ಕೀಗ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ತುರಿ ತುರಿಯಾಗಿ ರುಬ್ಬಬೇಕು ಇದನ್ನ. ನುಣ್ಣಾಗಿ ಮಾಡೋದು ಬೇಡ, ಇಷ್ಟಾದರೆ ಸಾಕಾಗತ್ತೆ ನೋಡಿ. ಒಂದು ಸರಿ ರುಬ್ಬಿದ್ರೆ ಸಾಕಾಗತ್ತೆ. ಈಗ ಎಲೆಗೆ ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಈಗ ಎಲೆಗೆ ಹಾಕ್ಕೊಳ್ಬೇಕು, ಹೆಚ್ಚು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡು ನಾವು ಅದೊಂದು ಪಾಕೆಟ್ ಮಾಡೋಣ. ಈ ಥರ ಪಾಕೆಟ್ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸ್ಬೇಕು ಇದನ್ನ. ಪಾಕೆಟ್ ಮಾಡಿ ನಾನು ಇಡ್ತಾ ಇದ್ದೀನಿ ನೋಡಿ, ಇಡ್ಲಿ ಬೇಯಿಸೋದ್ರಲ್ಲಿ. ಮತ್ತೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹಬೆಯಲ್ಲೇ ಬೇಯಿಸ್ಬೇಕು. ಹಿಂಗೆ ಹುಳ ಮುಚ್ಚಿಬಿಟ್ಟು ಬೇಯಿಸೋಕ್ಕಿಡೋಣ. ಈಗ ಆಗಿದೆ ನೋಡಿ, ಇದನ್ನು ಓಪನ್ ಮಾಡೋಣ ನೋಡಿ. ಇವಾಗ ಕೆಂಪು ಕೆಂಪು ಆಗಿದೆ ಮತ್ತು ಸ್ಮೂತ್ ಆಗಿದೆ. ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಕೇಕ್ ಥರ ಬಂದಿದೆ. ತುಂಬ ರುಚಿಯಾಗಿರುತ್ತೆ. ನಾವು ಎಳೆ ಎಳೆ ತೊಗೊಂಡ್ರೆ ಇನ್ನೂ ಕೆಂಪಗಾಗಿ ಬರುತ್ತೆ, ಸಖತ್ತಾಗಿರುತ್ತೆ ಅದು. ನಿಮಗೆ ಸ್ವೀಟ್ ಕಡಿಮೆ ಆಗಿತ್ತು ಅನಿಸಿದ್ರೆ ಸ್ವಲ್ಪ ಬೆಲ್ಲ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೇಕ್ ಥರ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.